ಎಲ್ಲರಿಗೂ ನಾನಿವತ್ತು ಬಾಣಂತಿಯರು ತಿನ್ನಬಹುದಾದ ಆಹಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಾನು ಹಾಕೋ ಪ್ರತಿಯೊಂದು ವಿಡಿಯೋನೂ ನಿಮಗೆ ತಲುಪಬೇಕು ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ಓಕೆ, ವಿಡಿಯೋ ಶುರು ಮಾಡೋಣ. ಹೆರಿಗೆ ಆದ ನಂತರ ಬಾಣಂತಿಯರು ಅಂದರೆ ಬಾಣಂತಿಯರಾದ ನೀವೆಲ್ಲರೂ ಏನೇನು ತಿನ್ನಬೇಕು ಅಂತ ಯೋಚನೆ ಮಾಡಿಬಿಟ್ಟು ನೀವು ತಿನ್ನಬೇಕಾಗುತ್ತೆ. ಯಾಕೆ ಅಂತ ಹೇಳಿದರೆ, ನೀವೇನೇ ತಿಂದರೂ ಮಗುವಿಗೆ ಹಾಲಿನ ಮುಖಾಂತರ ಹೋಗುತ್ತೆ ಅಲ್ವಾ. ಆದ್ದರಿಂದ ನೀವೇನೇ ತಿನ್ನಬೇಕಾದ್ರೂ ಒಂದು ಸತಿ ಯೋಚನೆ ಮಾಡಿ ತಿನ್ನಬೇಕು. ಆದ್ದರಿಂದ ಈ ವಿಡಿಯೋನ ಕೊನೆ ತನಕ ನೀವು ನೋಡಬೇಕು. ಯಾಕೆ ಅಂತ ಹೇಳಿದರೆ, ಈ ವಿಡಿಯೋದಲ್ಲಿ ಬಾಣಂತಿಯರು ಏನೇನು ತಿನ್ಬೋದು ಅಂತ ನಾನು ತಿಳಿಸ್ತಾ ಇದ್ದೀನಿ. ನಾನು ಫಸ್ಟ್ ನೆಕ್ಸ್ಟ್ ವಿಡಿಯೋದಲ್ಲೂ ಹಿಂದೆ ವಿಡಿಯೋದಲ್ಲೂ ಮಾಡಿದ್ದೀನಿ, ಬಾಣಂತಿಯರು 3 ತಿಂಗಳವರೆಗೆ ಏನೇನು ತಿನ್ನಬೇಕು ಅಂತ ಮಾಡಿದ್ದೀನಿ. ಮೊದಲ ಬಾಣಂತಿಯರ ಆರೈಕೆ ಅಂತ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಓಕೆ, ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಬಾಣಂತಿಯರು ಅತಿ ಹೆಚ್ಚಾಗಿ ನೀರನ್ನು ಕುಡಿಬೇಕು. ಯಾಕೆ ಅಂತೇಳಿದ್ರೆ ಹಾಲು ನಿಮಗೆ ತುಂಬ ಚೆನ್ನಾಗಿ ಹೋಗ್ಬೇಕಲ್ವ. ಆದ್ದರಿಂದ ಬಾಣಂತಿಯರು ಅತಿ ಹೆಚ್ಚಾಗಿ ನೀರನ್ನು ನೀವು ಕುಡಿಬೇಕು. ಅದು ನಿಮಗೂ ಒಳ್ಳೆಯದು, ನಿಮ್ಮ ಮಗುಗೂ ಒಳ್ಳೆಯದು. ಹಾಗೆಯೇ ಕಾಫಿ, ಬಾಣಂತಿಯರು ಬೆಳಗ್ಗೆ ಎದ್ದ ತಕ್ಷಣವೇ ಕಾಫಿನ ಕುಡಿಬೇಕು. ಅದು ಹೀಟ್ ಆಗಿರೋದ್ರಿಂದ ನಿಮಗೂ ಒಳ್ಳೆಯದಲ್ವಾ, ನಿಮ್ಮ ಮೈ ಫಸ್ಟ್ ಶೀತ ಆಗಿರುತ್ತೆ. ಆದ್ದರಿಂದ ಕಾಫಿನ ಕುಡಿಬೇಕು. ನಿಮ್ಮ ಮೈ ಶೀತ ಆಗಿರೋದ್ರಿಂದ ಕಾಫಿ ಇಟ್ಟಿರೋದ್ರಿಂದ ಅಡ್ಜಸ್ಟ್ ಆಗುತ್ತೆ, ಕಾಫಿ ಕುಡೀರಿ. ಹಾಗೆಯೇ ನೆಕ್ಸ್ಟ್ ಬಂದು ಹಾಲು. ನೀವು ಯಾವಾಗಲೂ ಅಷ್ಟೇ ಬಾಣಂತಿಯರು ಗಟ್ಟಿ ಹಾಲನ್ನು ನೀವು ಕುಡಿಬೇಕು. ಅದರಿಂದ ಮಗುಗೆ ಹಾಲು ತುಂಬ ಚೆನ್ನಾಗಿ ಹೋಗುತ್ತೆ. ಆದ್ದರಿಂದ ಹಾಲನ್ನ ನೀವು ಕುಡಿಬೇಕು. ನೆಕ್ಸ್ಟ್ ಬಂದು ಡ್ರೈ ಫ್ರೂಟ್ಸ್. ಡ್ರೈ ಫ್ರೂಟ್ಸಲ್ಲಿ ಏನೇನು ಸಿಗುತ್ತೆ, ಪಿಸ್ತಾ, ಬಾದಾಮ್, ಅಕ್ರೂಟ್, ಏನು ನಿಮ್ಗೆ ಏನು ಸಿಗುತ್ತೆ ಅದನ್ನು ನೀವು ಚೆನ್ನಾಗಿ ತಿನ್ನಬೇಕು. ಅದರಲ್ಲಿ ವಿಟಮಿನ್ಸ್ ಇರುತ್ತೆ, ಆದ್ದರಿಂದ ಅದು ನಿಮಗೆ ಒಳ್ಳೆಯದು. ಹಾಗೆಯೇ ಬಾಣಂತಿಯರು ಬೆಳಗ್ಗೆ ಎದ್ದ ತಕ್ಷಣವೇ ಬ್ರೆಡ್ನ ತಿನ್ನಬೇಕು. ಕಾಫಿ ಜೊತೆ ಪರವಾಗಿಲ್ಲ, ಅಥವಾ 2 ಪೀಸ್ ಬ್ರೆಡ್ ತಿಂದರೂ ಪರವಾಗಿಲ್ಲ. ಹಾಗೆಯೇ ಬಾಣಂತಿಯರು ಬೆಳ್ಳುಳ್ಳಿಯನ್ನು, ಬೆಳ್ಳುಳ್ಳಿನ ಉರಿಸ್ಕೊಂಡು ತಿನ್ಬೋದು, ಅಥವಾ ಸಾಂಬಾರು ಏನೋ ಒಟ್ಟಿನಲ್ಲಿ ಬೆಳ್ಳುಳ್ಳಿ ಮಿಕ್ಸ್ ಆಗಿರಬೇಕು. ಇದು ಬಾಣಂತಿಯರಿಗೆ ತುಂಬ ಒಳ್ಳೆಯದು, ಇದರಿಂದ ಬೆಳೆ ರಕ್ತನೂ ಹೆಚ್ಚಾಗುತ್ತೆ. ಹಾಗೆಯೇ ತಿಳಿ ಸಾಂಬಾರನ್ನ ಊಟ ಮಾಡಬೇಕು, ಇದು ಕೂಡ ನಿಮಗೆ ಒಳ್ಳೆಯದು. ನೆಕ್ಸ್ಟ್ ಹಾಗೆಯೇ ಬಂದು ಕಪ್ಪು ಮೆಣಸು. ಕಪ್ಪು ಮೆಣಸು ಎಲ್ಲ ಕಡೆಯೂ ಸಿಗುತ್ತೆ, ಈ ಕಪ್ಪು ಮೆಣಸನ್ನು ನೀವು ಸೇರಿಸ್ಬೇಕು. ಹಾಗೆಯೇ ಮಟನ್ನ ನೀವು ತಿನ್ನಬೇಕಾಗುತ್ತೆ. ಮಟನ್ ಅಂದರೆ ಆಡ್ಮರಿ, ಎಲ್ಲ ಕಡೆಯೂ ಸಿಗುತ್ತೆ. ಅದನ್ನು ಸಾಂಬಾರು ಅಥವಾ ಏನೋ ಒಂದು ಮಾಡಿಸ್ಕೊಂಡು ತಿನ್ನಬೇಕು. ಇದರಿಂದ ಮಗುಗೆ ಶಕ್ತಿನೂ ಹೋಗುತ್ತೆ, ಹಾಗೆಯೇ ನಿಮಗೂ ಶಕ್ತಿ ಬರುತ್ತೆ. ಹಾಗೆಯೇ ಚಿಕನ್ ತಿನ್ಬೋದು. ಚಿಕನ್ ಅಂದರೆ ನಾಡು ಕೋಳಿ ಬರುತ್ತಲ್ಲ, ಅದರ ಚಿಕನ್ನ ನೀವು ತಿನ್ಬೋದು. ಹಾಗೆಯೇ ನೆಕ್ಸ್ಟ್ ಕರಿಬೇವು ಸೊಪ್ಪು. ಯಾಕೆ ಕರಿಬೇವು ಸೊಪ್ಪು ಅಂತ ಹೇಳಿದ್ರೆ, ನಿಮಗೆ ಬಾಣಂತನದಲ್ಲಿ ಕೂದಲು ಜಾಸ್ತಿ ಉದುರುತ್ತಲ್ವಾ, ಆದ್ದರಿಂದ ನೀವು ಕರಿಬೇವು ಸೇವಿಸಬೇಕು. ಚಟ್ನಿನೋ ಏನೋ ಯಾವುದ್ರಲ್ಲಾದರೂ ಕರಿಬೇವು ಸೊಪ್ಪನ್ನು ಮಿಕ್ಸ್ ಮಾಡಿಕೊಂಡು ತಿನ್ನಿ. ಓಕೆ, ನೆಕ್ಸ್ಟ್ ಹಾಗೆಯೇ ಬಂದು ಸಜ್ಜಿಗೆ. ಯಾಕೆ ಸಜ್ಜಿಗೆ ಅಂತ ಹೇಳಿದ್ರೆ, ಈ ಸಜ್ಜಿಗೆಯಲ್ಲಿ ರವೆ ಮತ್ತು ತುಪ್ಪ, ಕರಗಿಸಿರುವಂಥ ತುಪ್ಪ ಹಾಕಿ ಮಾಡ್ತಾರೆ. ಅದರಿಂದ ಇದನ್ನು ನೀವು ತಿನ್ನಬೇಕಾಗತ್ತೆ. ಇದನ್ನು ಮೊದಲ ಬಾಣಂತಿಯರ ಆರೈಕೆ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ತಿಳಿಸಿದ್ದೀನಿ, ಹೋಗಿ ನೋಡಿ. ಹಾಗೆಯೇ ಮೊಟ್ಟೆ ತಿನ್ನಬೇಕು. ಮೊಟ್ಟೆಯಲ್ಲಿ ಆಮ್ಲೆಟು, ಹಾಫ್ ಆಯಿಲು, ಅಥವಾ ಉರಿಸ್ಕೊಂಡು, ಅಥವಾ ಸೊಪ್ಪು ಜೊತೆನೋ, ಅಥವಾ ಮೊಟ್ಟೆನ ಉರಿಸ್ಕೊಂಡು, ನಿಮ್ಮ ಇಷ್ಟ ಹೇಗೆ ತಿಂದರೂ ಪರವಾಗಿಲ್ಲ, ನಡೆಯುತ್ತೆ. ಆದ್ದರಿಂದ ಮೊಟ್ಟೆ ತಿನ್ನಿ. ಹಾಗೆಯೇ ಮೆಂತ್ಯ ಕಾಳು. ಯಾಕೆ ಮೆಂತ್ಯ ಕಾಳನ್ನ ತಿನ್ನಬೇಕು ಅಂತ ಹೇಳಿದರೆ, ನಿಮಗೆ ಜಾಸ್ತಿ ಹಾಲು ಉತ್ಪತ್ತಿ ಆಗುತ್ತೆ. ಈ ಮೆಂತ್ಯಲ್ಲಿ ಜಾಸ್ತಿ ಪ್ರೋಟೀನ್ ಇರೋದ್ರಿಂದ, ಹಾಲು ಉತ್ಪತ್ತಿ ಆಗೋದ್ರಿಂದ ನೀವು ಮೆಂತ್ಯನ ತಿನ್ನಬೇಕು. ಹಾಗೆಯೇ ಮೆಂತ್ಯ ಸೊಪ್ಪು, ಯಾವುದು ನಿಮ್ಗೆ ಯಾವ್ಯಾವ ಸೊಪ್ಪು ಸಿಗುತ್ತೆ ಅದನ್ನೆಲ್ಲ ನೀವು ತಿನ್ನಬೇಕು. ಮಗುಗೆ ಹಾಲು ತುಂಬ ಚೆನ್ನಾಗಿ ಹೋಗುತ್ತೆ, ಮಗುಗೂ ಶಕ್ತಿ ಬರುತ್ತೆ. ಹಾಗೆಯೇ ನೆಕ್ಸ್ಟ್ ಬೇಳೆ ಸಾಂಬಾರು. ಬೇಳೆ ಸಾಂಬಾರಲ್ಲಿ ವಿಟಮಿನ್ ಇರೋದ್ರಿಂದ ಬೇಳೆ ಸಾಂಬಾರನ್ನ ಊಟ ಮಾಡಿ. ಹಾಗೆಯೇ ನೀವು ಯಾವ ರಸ ಮಾಡಿಸ್ಕೊಂಡು ತಿಂದ್ರೂ ಪರವಾಗಿಲ್ಲ. ನೆಕ್ಸ್ಟ್ ಬಂದು ಬೀಟ್ರೂಟ್. ಬೀಟ್ರೂಟಲ್ಲಿ ಬೀಟ್ರೂಟ್ ತಿಂದರೆ ನೀವು, ನಿಮಗೆ ರಕ್ತ ಡೆವಲಪ್ ಆಗುತ್ತೆ. ಆದ್ದರಿಂದ ಬೀಟ್ರೂಟ್ನ ತಿನ್ನಿ, ಇದರಲ್ಲೂ ವಿಟಮಿನ್ ಇದೆ. ಆದ್ದರಿಂದ ಬಾಣಂತಿಯರು ಬೀಟ್ರೂಟ್ನ ತಿನ್ನಿ. ಹಾಗೆಯೇ ಕ್ಯಾರೆಟ್. ಕ್ಯಾರೆಟಲ್ಲೂ ವಿಟಮಿನ್ ಆಗೋದ್ರಿಂದ ನೀವು ಕ್ಯಾರೆಟ್ನ ತಿನ್ನಬೇಕು. ಕ್ಯಾರೆಟ್ ಪಲ್ಯ ಏನು ಯಾವುದ್ರಲ್ಲಾದ್ರೂ ಅಥವಾ ಸಾಂಬಾರಲ್ಲೂ ಯಾವುದ್ರಲ್ಲಾದ್ರೂ ನೀವು ಕ್ಯಾರೆಟ್ನ ತಿನ್ನಬೇಕು. ಮೇನ್ ಇಂಪಾರ್ಟೆಂಟ್ ಬಂದು ಅರಿಶಿನ.
ಯಾಕೆ ಅರಿಶಿನ ಅಂತ ಹೇಳಿದ್ರೆ, ಅದರಲ್ಲೂ ಈ ಕೊರೋನಾ ಟೈಮಲ್ಲಂತೂ ನೀವು ಅರಿಶಿನನ ಅತಿ ಹೆಚ್ಚಾಗಿ ಸೇವಿಸಬೇಕು. ಅದರಲ್ಲೂ ಬಾಣಂತಿಯರಾದರೆ ನೀವು ಅತಿ ಹೆಚ್ಚಾಗಿ ಅರಿಶಿನನ ಸೇವಿಸಬೇಕು. ಹಾಲಲ್ಲೋ ಅಥವಾ ನೀರಲ್ಲೋ ಯಾವುದ್ರಲ್ಲೋ ನೀವೇನು ತಿಂತೀರ ಅದರಲ್ಲೆಲ್ಲ ನೀವು ಅರಿಶಿನನ ಹಾಕೊಂಡು ಹಾಕೊಂಡು ತಿನ್ನಿ. ಇದರಿಂದ ಬೆಳ್ಳಿ ರಕ್ತನೂ ಹೆಚ್ಚಾಗುತ್ತೆ. ಕೊರೋನಾ ವೈರಸ್ಗೆ ತುಂಬ ಪ್ರಭಾವ ಶಕ್ತಿಶಾಲಿ ಅಂತಲೇ ಇದನ್ನು ಹೇಳ್ಬೋದು ಅಲ್ವಾ. ಆದ್ದರಿಂದ ನೀವು ನೈಟ್ ಹಾಲು ಕುಡಿತಿದ್ರೆ ಹಾಲಲ್ಲಿ ಅರಿಶಿನನ ಮಿಕ್ಸ್ ಮಾಡಿಕೊಂಡು ನೀವು ಕುಡಿಬೋದು. ಹಾಗೆಯೇ ನೆಕ್ಸ್ಟ್ ಕೊಬ್ಬರಿ, ಬಾಣಂತಿಯರ ಆದ ತಕ್ಷಣವೇ ಕೊಬ್ಬರಿನ ನಾವು ಚೆನ್ನಾಗಿ ತಿನ್ನಬೇಕು ಅಲ್ವಾ. ಓಕೆ, ಇವಾಗ ಈ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಪ್ಲೀಸ್. ನಮ್ಮ ಚಾನಲ್